ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮನೆಯಲ್ಲಿ ಒಂದು ಒಳ್ಳೆಯ ಸ್ಮೆಲ್ ಬರ್ತಿದ್ರೆ ಎಷ್ಟು ಖುಷಿ ಅಲ್ವಾ. ಮನೆಯನ್ನು ಎಷ್ಟೇ ಕ್ಲೀನಾಗಿಟ್ಟರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಒಳ್ಳೆಯ ಸುವಾಸನೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಾಗಿ ಹಲವಾರು ರೂಮ್ ಫ್ರೆಷ್ನರ್ಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಆದರೆ ಇವುಗಳು ಬಹಳನೇ ಕಾಸ್ಟ್ಲಿ. ಹಾಗಿದ್ರೆ ಏನು ಮಾಡಬಹುದು? ಕಡಿಮೆ ಖರ್ಚಿನಲ್ಲಿ ಹೇಗೆ ಮನೆಯನ್ನು ಸುವಾಸನೆ ಭರಿತವಾಗಿಸೋದು ಗೊತ್ತಾ? ತುಂಬಾ ಸುಲಭ. ನಾನು ತಿಳಿಸುವ ಈ ಟಿಪ್ಸನ್ನು ಫಾಲೋ ಮಾಡಿ ಸಾಕು. ಬಾತ್ರೂಮ್, ಟಾಯ್ಲೆಟ್ ಹಾಗೆ ಪೂರ್ತಿ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ. ದುಬಾರಿ ರೂಮ್ ಫ್ರೆಷ್ನರ್ಗಳನ್ನು ಬಳಸೋದೇ ಬೇಡ. ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ತಿಳಿಸ್ಕೊಡ್ತೀನಿ. ಅದೇನು ಗೊತ್ತಾ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಂಫರ್ಟ್. ಈ ರೀತಿಯ ಶ್ಯಾಶೆಟ್ಗಳು ಬರೀ 3 ರೂಪಾಯಿಗೆ ಸುಲಭವಾಗಿ ದೊರೆಯುತ್ತದೆ. ಇದೇ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು. ಕಂಫರ್ಟ್ನ ನಾವೆಲ್ಲ ಬಟ್ಟೆಗೆ ಬಳಸ್ತೀವಿ, ಹೇಗೆ ರೂಮ್ ಫ್ರೆಷ್ನರ್ ಆಗಿ ಬಳಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈ ರೀತಿಯ ಚಿಕ್ಕ ಕಪ್ ಅಥವಾ ಹಳೆ ಮುಚ್ಚಳಗಳು ಯಾವುದಾದ್ರೂ ಇರುತ್ತಲ್ಲ, ಯಾವುದಾದ್ರೂ ಡಬ್ಬದ ಮುಚ್ಚಳಗಳು, ಅದನ್ನು ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಹತ್ತಿಯನ್ನು ಹಾಕಿ ಇದಕ್ಕೆ ಕಂಫರ್ಟನ್ನು ಹಾಕ್ಕೊಳ್ಬೇಕು. ಈ ಕಂಫರ್ಟ್ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬಿಡುತ್ತೆ. ಇಷ್ಟು ಮಾಡಿದ್ರೆ ರೂಮ್ ಫ್ರೆಷ್ನರ್ ರೆಡಿ ಆಯಿತು. ಇದನ್ನು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು. ಈ ರೀತಿ ಒಂದು 3-4 ಈ ರೀತಿಯ ರೂಮ್ ಫ್ರೆಷ್ನರ್ನ ಮಾಡಿಕೊಂಡು ಟಾಯ್ಲೆಟ್, ಬಾತ್ರೂಮ್, ಹಾಲ್, ವಾರ್ಡ್ರೋಬ್ ಒಳಗಡೆ ಹೀಗೆ ಎಲ್ಲಾದರೂ ಇಟ್ಕೊಳ್ಳಿ. ಒಳ್ಳೆಯ ರೂಮ್ ಫ್ರೆಷ್ನರ್ ಥರ ಇದು ಕೆಲಸ ಮಾಡುತ್ತೆ. ಬರೀ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಕೆಲಸ ಮುಗಿಯುತ್ತೆ. ಹಾಗೆ 2 ದಿನಕ್ಕೊಮ್ಮೆ ಮತ್ತೆ ಸ್ವಲ್ಪ ಕಂಫರ್ಟ್ ಮತ್ತು ನೀರನ್ನ ಈ ಹತ್ತಿಗೆ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಪರಿಮಳ ಇರುತ್ತೆ, ಹಣನೂ ಉಳಿತಾಯ ಆಗುತ್ತೆ. ಬರೀ 3-4 ರೂಪಾಯಿಗೆಲ್ಲ ಕಂಫರ್ಟ್ ನಿಮಗೆ ದೊರೆಯುತ್ತೆ. ತುಂಬಾ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತಲ್ವಾ? ಇದನ್ನೇ ಬಳಸ್ಕೊಂಡು ನೀವು ಪೂರ್ತಿ ಮನೆಯನ್ನು ಸುವಾಸನೆ ಭರಿತವಾಗಿಸ್ಬಹುದು. ಇನ್ನು ಬರೀ ಇಷ್ಟೇ ಅಲ್ಲ, ನೀವು ನೆಲ ಒರೆಸ್ಬೇಕಾದ್ರೂ ಸ್ವಲ್ಪ ಕಂಫರ್ಟ್ನ ಸೇರಿಸ್ಕೊಂಡು ನೆಲ ಒರೆಸೋದ್ರಿಂದ ಕೂಡ ಪೂರ್ತಿ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತೀರಿ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.